ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಿದ್ರೆ ಅಪ್ಪಿ ಜನಡ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತು ಟಾಪಿಕ್ ಏನು ಅಂದರೆ, ನಮ್ಮ ಲಾಫ್ಟಲ್ಲಿ ಅಕ್ಕಿ ಅಂದರೆ ಗೂಡೆಲ್ಲ ಈ ಸೈಡ್ ಇತ್ತು, ಅದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿದ್ದೀನಿ. ಅದರ ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸೂಪರ್ ಆಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಈಗ ನೋಡ್ಬೋದು ನೀವು, ಎಲ್ಲ ಅಕ್ಕಿಗಳಿಗೂ ಊಟ ಹಾಕಿದ್ದೀವಿ, ತಿಂತಾ ಇದೆ ಅದ್ರ ಪಾಡಿಗೆ. ಗೂಡಲ್ಲಿ ಸ್ವಲ್ಪ ಅಕ್ಕಿಗಳು ಕಡಿಮೆ ಆಗಿದೆ, ತರಬೇಕು. ಗೂಡನ್ನು ಸಹ ಮಾಡಿಸ್ತಾ ಇದ್ದೀವಿ. ನೋಡ್ಬೋದು ಎಲ್ಲ ಅಕ್ಕಿಗಳಿಗೂ ಊಟ ಹಾಕಿದ್ದೀವಿ. ಓಕೆ, ಸ್ವಲ್ಪ ಕತ್ಲೆ ಇತ್ತು, ಅದಕ್ಕೆ ಟಾರ್ಚ್ ಹಾಕ್ಕೊಂಡು ತೋರಿಸ್ತಾಯಿದ್ದೀನಿ. ನೋಡಿ ಅಕ್ಕಿಗಳನ್ನ ನಿಮಗೆ ನೋಡ್ಬೋದು, ಮೇವೆಲ್ಲ ಹಾಕಿದ್ದೀವಿ. ನಾವು ನಾರ್ಮಲಾಗಿ ಡೈಲಿ ರಾಗಿನೇ ಸಹ ಜಾಸ್ತಿ ಕೊಡೋದು, ವೀಕ್ಲಿ ಒಂದ್ಸಲ ಮಾತ್ರ ಕಡಲೆಕಾಳು ದೊಡ್ಡ ಮೇವನ್ನು ಕೊಡ್ಕೊತ ಬರ್ತೀವಿ. ನೋಡ್ಬೋದು ಎಲ್ಲ ಅಕ್ಕಿಗಳಿಗೂ ಸಹ ಇಕ್ಕಿದ್ದೀವಿ. ನೋಡ್ಬೋದು ನಿಮಗೆ ಪ್ರತಿಯೊಂದು ಅಕ್ಕಿಗಳನ್ನ ಸಹ ತೋರಿಸ್ತಾ ಇದ್ದೀನಿ. ನೀವು ಕೇಳಿದ್ರಿ ಬ್ರೋ ಎಲ್ಲಿ ವಿಡಿಯೋ ಮಾಡ್ತೀರಾ ಅಂತ, ಇದು ನಮ್ಮ ದಾವಡಿನೇ, ಇಲ್ಲೇ ಅಕ್ಕಿ ಆರಿಸೋದು ಎಲ್ಲ ಕಲ್ತ್ಕೊಂಡಿರೋದು ನಾನು. ನೋಡ್ಬೋದು ನೀವು ಎಲ್ಲ ಅಕ್ಕಿಗಳನ್ನ ಸಹ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಪ್ರತಿಯೊಂದು ಅಕ್ಕಿಗಳನ್ನ ಸಹ ತೋರಿಸ್ತಾ ಇದ್ದೀನಿ ನಿಮಗೆ. ಕಮೆಂಟ್ ಮಾಡಿ, ನಿಮ್ಗೆ ಯಾವ್ಯಾವ ಥರ ವಿಡಿಯೋ ಬೇಕು ಎಲ್ಲ ಥರ ಕಮೆಂಟ್ ಮಾಡಿ, ನಾನು ನಿಮಗೆ ಮಾಡಿ ಹಾಕಷ್ಟು ಪ್ರಯತ್ನ ಪಡ್ತೀನಿ. ನೋಡ್ಬೋದು ಇಲ್ಲಿ ಅಕ್ಕಿಗಳನ್ನ ಆಲ್ಮೋಸ್ಟ್ ಎಲ್ಲ ಗಂಡೆ ಇದೆ. ಇಲ್ಲಿ ನೋಡ್ಬೋದು ತಾಮ್ರಲ್ಲಿ ನೀವು, ಇದಕ್ಕೆ ಒಂದು ಸೈಡ್ ಕಣ್ಣು ಕಾಣಲ್ಲ, ನೋಡ್ಬೋದು ಆದರೆ ಯಾವ ಥರ ಇದೆ ಅಂತ. ಓಕೆ ನೋಡಿ, ಇನ್ನೇ ಕೆಳಗಡೆ ಬಂದರೆ ಎಲ್ಲ ಅಕ್ಕಿಗಳು ಮೇವು ಹಾಕಿದ್ದೀವಿ ಸಾಯಂಕಾಲದತ್ತು. ಚೆನ್ನಾಗಿ ಫೀಡ್ ಮಾಡ್ಬೇಕು ಅಕ್ಕಿಗಳಿಗೆ ನೀವು. ನೋಡಿ ಡೈಲಿ ಎಡ್ಸಲ್ಲಿ ಫೀಡ್ ಮಾಡಿ ನೋಡಿ ಅಕ್ಕಿಗಳನ್ನ. ಓಕೆ ಬನ್ನಿ, ನಿಮ್ಗಿನ್ನ ಆ ಕಡೆ ಗೂಡಲ್ಲಿರೋದನ್ನ ತೋರಿಸ್ತೀನಿ. ಓಕೆ ಇಲ್ಲಿ ನೋಡ್ಬೋದು ನೀವು, ತಾರ ಇದೆ, ಫ್ಲ್ಯಾಶ್ ಲೈಟ್ ಅದು ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡ್ಬೋದು ಹಾಗೆ ಇಲ್ಲೂ ಕೆಳಗಡೆ ನೋಡಿ ಅಕ್ಕಿಗಳನ್ನ, ನಿಮಗೆ ಪ್ರತಿಯೊಂದು ಅಕ್ಕಿಗಳನ್ನ ಸಹ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಇದೆ ಅಂತ, ಎಲ್ಲ ಅಕ್ಕಿಗಳಿಗೆ ಊಟ ಹಾಕಿದ್ದೀವಿ. ಕೆಲವು ಅಕ್ಕಿಗಳು ಆಲೇ ತಿಂದಿದೆ, ನೋಡ್ಬೋದು ಇದನ್ನು ತಿಂದಿಲ್ಲ. ಓಕೆ ನೋಡಿ ಇಲ್ಲಿ ನೋಡಿ ಎಲ್ಲ ಅಕ್ಕಿಗಳು ಯಾವ ಥರ ಇದೆ ಅಂತ. ಅಕ್ಕಿಗಳು ಸ್ವಲ್ಪ ಕಮ್ಮಿ ಇದೆ, ಇನ್ನೂ ಗೂಡ್ ಖಾಲಿ ಇದೆ, ಸ್ವಲ್ಪ ತುಂಬಿಸ್ಬೇಕು. ಎಲ್ಲ ಫಿಲ್ಅಪ್ ಮಾಡೋಣ, ಸದ್ಯದಲ್ಲಿ ತರ್ತಾ ಇದ್ದೀವಿ ನೋಡೋಣ, ಅದು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಎಲ್ಲ ಅಕ್ಕಿಗಳು ಯಾವ ಥರ ಇದೆ ಅಂತ, ನಿಮಗೆ ಮರಿಗಳು ಸಹ ತೋರಿಸ್ತೀನಿ ಬನ್ನಿ. ಇನ್ನೊಂದು ಓಕೆ ನೋಡ್ಬೋದು ಎಲ್ಲ ಮರಿ ಎರಡು ಅಕ್ಕಿ ಮರಿಗಳನ್ನ ಮಾತ್ರ ಈಚೆ ಬಿಟ್ಟಿದ್ದೀನಿ. ಇದ್ರ ಕಲರ್ ನೋಡಿ ನೀವು, ಅಕ್ಕಿ ಯಾವ ಥರ ಬರ್ತಾ ಇದೆ ಅಂತ ನೋಡಬೇಕಿದ್ದು, ಅಕ್ಕಿ ಯಾವ ಥರ ಆಡುತ್ತೆ ಅಂತ. ಹಾಗೆ ಇಲ್ಲಿ ನೋಡ್ಬೋದು ಎಲ್ಲದಕ್ಕೂ ಕಡಲೆಕಾಳು ಸ್ವಲ್ಪ ರಾಗಿನ ಹೊಡೆಸಿದ್ದೀವಿ. ನೋಡ್ಬೋದು ಎಲ್ಲ ಯಾವ ಥರ ಆಡ್ತಿದೆ ಮರಿಗಳು, ನೋಡಿ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಮರಿಗಳು ಸ್ವಲ್ಪ ಮೊಟ್ಟೆನೂ ಹೊಡೆದಾಕ್ಬಿಟ್ಟಿದೆ, ಹಾಗೆ ಒಂದು ಎರಡು ಮೂರು ಮರಿನೂ ಸತೋಗಿದೆ. ಏನು ಮಾಡೋಕ್ಕಾಗಲ್ಲ, ಆಗುತ್ತೆ ಕೆಲವು ಸಲ ಅದು. ನೋಡಿ ಮರಿಗಳು ಯಾವ ಥರ ಇದೆ ಅಂತ, ಆದರೂ ಒಡ್ಡಾಡ್ತಾ ಇರೋದು ನೋಡಿ ಈಚೆಗೆ. ನಾವು ಆಲೆ ನೋಡಿ ಅದರ ಅಪ್ಪ ಅಮ್ಮನ ಸಪ್ರೇಟ್ ಮಾಡಿ ನಾವೇ ಫೀಡ್ ಮಾಡ್ತಾಯಿದ್ದೀವಿ. ನಾವೇ ರಾಗಿ ಅಂದರೆ ಬಲೂನ್ ಬರುತ್ತಲ್ಲ, ನಾನು ನಿಮಗೆ ತೋರಿಸ್ಕೊಟ್ ಹೇಳಿದ್ದೆ ಆಗಲೇ, ಅದೊಂದು 70-60ಗೆಲ್ಲ ಸಿಕ್ಕುತ್ತೆ ಪೆಟ್ ಶಾಪಲ್ಲಿ. ಸ್ವಲ್ಪ ಹುಡುಕಿ ತೊಗೊಬೇಕದನ್ನ, ಅದರಿಂದ ಚೆನ್ನಾಗಿ ಫೀಡ್ ಮಾಡ್ಬೋದು ನೀವು ಅಕ್ಕಿಗಳಿಗೆ. ನೋಡಿ ಈಗ ಇದು ಈ ಅಕ್ಕಿಲು ಅಷ್ಟೇ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇದೆ, ಇದರಲ್ಲಿ ಬ್ರೌನು ವೈಟ್ ಮಿಕ್ಸ್ ಇದೆ, ಸ್ವಲ್ಪ ಬ್ಲ್ಯಾಕು ಇದೆ ಟೈಲ್ ಹತ್ರ. ನೋಡ್ಬೋದು ಅಕ್ಕಿಗಳು ನೋಡಿ ನೀವು ಯಾವ ಥರ ಇದೆ ಅಂತ, ಅದ್ರ ಕ್ವಾಲಿಟಿ. ಅದರ ಅಪ್ಪ ಮುಂದಿರು ಸಹ, ಅದರ ಅಪ್ಪ ಮುಂದಿರಲ್ಲ ಎಲ್ಲ ಇಲ್ಲಿದೆ, ಅದು ನಿಮಗೆ ತೋರಿಸ್ತೀನಿ. ಎಲ್ಲ ಸಪ್ರೇಟ್ ಮಾಡಿದ್ದೀವಿ ಅಕ್ಕಿಗಳನ್ನ. ಇನ್ನು ಈ ಅಕ್ಕಿಗಳೆಲ್ಲ ಮಾಮೂಲಿ ಸಿಂಗಲ್ ಇಲ್ಲ, ಆಲ್ಮೋಸ್ಟ್ ಗಂಡೆ ಇದೆ ಜಾಸ್ತಿ. ನೋಡ್ಬೋದು ಇವ್ರ ಮರಿಗಳು, ಬನ್ನಿ ಅದ್ರ ಅಪ್ಪ ಅಮ್ಮನ ತೋರಿಸ್ತೀನಿ ಸಹ ನಿಮಗೆ. ಓಕೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿರೋ ಜೊತೆ ಅಕ್ಕಿಗಳೆಲ್ಲ ಅದ್ರ ಮರಿಗಳೇ. ಇಲ್ಲಿ ಚೀನಿ ನೋಡಿ, ಅದು ಸಿಂಗಲ್ ಮರಿ ಮಾಡಿದೆ, ಇನ್ನೊಂದು ಮೊಟ್ಟೆ ಹೊಡೆದಾಕ್ಬಿಟ್ಟಿದೆ. ಹಾಗೆ ಇಲ್ಲೂ ಕೆಳಗಡೆ ನೋಡ್ಬೋದು ನಮ್ಮ ಹತ್ರ ಎಲ್ಲ ಆಲ್ಮೋಸ್ಟ್ ಸಿಂಗಲ್ ಮಾಡಿದೆ. ನೀವು ಪಟಗಳಿಗೆಲ್ಲ ಏನು ಮಾಡಬೇಕು ಅಂದರೆ ಡೈಲಿ ಅದಕ್ಕೆ ಕಡಲೆಕಾಳು ಕೊಡ್ಕೊಂತ ಬರಬೇಕು. ಆಗ ಅಕ್ಕಿಗಳು ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಶೇರ್ ಮಾಡ್ಕೊತೀನಿ ಅಂದರೆ, ಅಕ್ಕಿ ಏನಾರ ಎರಡು ಮೊಟ್ಟೆ ಇಕ್ಕಿದ್ರು ಸಹ ನೀವು ಪಟ ಎರಡು ಆಗುತ್ತೆ ಅನ್ನೋ ಆಸೆನ ಬಿಟ್ಬಿಡಿ. ಆಲ್ಮೋಸ್ಟ್ ಅದನ್ನು ಒಂದನ್ನೇ ಮರಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡಿ, ಯಾಕೆಂದರೆ ಅದು ಅಪ್ಪ ಅಮ್ಮ ನೀವು ಫೀಡ್ ಮಾಡೋದ್ರಿಂದ ಅಕ್ಕಿ ಮರಿ ಚೆನ್ನಾಗಿ ಹೆಲ್ತಿಯಾಗಿ ಬರುತ್ತೆ. ನೀವು ಎರಡು ಮರಿ ಮಾಡಿಸ್ಕೊಂಡು ನಾನು ಸುಮ್ಮನೆ ಅಕ್ಕಿ ಜಾಸ್ತಿ ತುಂಬಿಸ್ಕೋತೀನಿ ಅನ್ನೋದ್ರವ ಅದೆಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ. ನೋಡ್ಬೋದು ಈಗ ಎಲ್ಲ ಒಂದೊಂದೇ ಅಕ್ಕಿಗಳಿದೆ, ಒಂದೊಂದೇ ಮರಿ ಮಾಡಿಸಿದ್ದೀವಿ. ಅದು ನೋಡಿ ಎಲ್ಲ ಅದನ್ನು ಬೇಕಾದ್ರೆ ನಿಮಗೆ ದೊಡ್ಡ ಆಮೇಲೆ ಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಒಂದೊಂದೇ ಮಾಡಿಸಿ, ಬೇಕಾದ್ರೆ ನೀವು ಅಕ್ಕಿನ ಮರಿನ ಬೇಕಾದ್ರೆ ಎಷ್ಟು ದಿನಾರ ಮಾಡಿಸ್ಕೋಬೋದು, ಆಲ್ಮೋಸ್ಟ್ ಎಲ್ಲ ಒಂದೊಂದ್ಸಲ ಮಾಡಿಸಿ. ಹಾಗೆ ಪಟಗಳಿಗೆ ನೀವು ಚೆನ್ನಾಗೆ ಫೀಡ್ ಮಾಡ್ಕೊತಾ ಬನ್ನಿ. ಪಾಪ ಇದು ಮರಿ ಈಚೆ ಬಂದಿದೆ, ಒಳಗೆ ಇಟ್ಕೊಳ್ಳೋಣ. ಓಕೆ ಒಳಗಡೆ ಇಕ್ಕಿದ್ದೀನಿ ನೋಡಿ, ಆಲ್ಮೋಸ್ಟ್ ನಮ್ಮ ಗೂಡಲ್ಲೆಲ್ಲ ಸಿಂಗಲ್ ಮರಿನೇ ಇದೆ. ನೋಡ್ಬೋದು ಇಲ್ಲೂ ಅಷ್ಟೇ ಸಿಂಗಲ್ ಮರಿ ಇದೆ. ಓಕೆ ಇಲ್ಲಿ ನೋಡಿ ಒಂದು ಮೊಟ್ಟೆ ಒಡೆದಿದೆ, ಇನ್ನೊಂದು ಮೊಟ್ಟೆ ಒಡೆದಿಲ್ಲ, ಒಂದು ಮರಿ ಆಗಿದೆ ಇನ್ನೊಂದು ಮರಿ ಆಗಿಲ್ಲ.
ಇಲ್ಮೋಸ್ಟ್ ನಿನ್ನೆ ಆಗಿದೆ ಅನ್ಕೋತೀನಿ, ನಾನು ಇವತ್ತು ಬಂದಿದ್ದೀನಿ ಲಾಸ್ಟ್ಗೆ, ನಿನ್ನೆ ಆಗಿದೆ ಅನ್ಕೋತೀನಿ. ಓಕೆ ನೋಡ್ಬೋದು, ಇಲ್ಲೂ ಮೊಟ್ಟೆ ಇಕ್ಕಿದೆ ಅನ್ಕೋತೀನಿ, ಕಾವು ಕುತ್ತಿದೆ. ಆಲ್ಮೋಸ್ಟು ನೀವು ಹೇಳಬೇಕು ಅಂದರೆ ವರ್ಷಕ್ಕೆ 2 ಸಲ ಬ್ರೀಡ್ ಮಾಡಿಸ್ಬೋದು, ಕೆಲವ್ರು ಬಾ ಇನ್ನೂ ಜಾಸ್ತಿ ಸಲಿನ ಮಾಡಿಸ್ತಾರೆ. ಆಗಲ್ಲ, ನಮ್ಮ ಗುರುಗಳು ಹೇಳ್ಕೊಟ್ಟಾಗೆ ನಾವು ಎಲ್ಲ ತಿಳ್ಕೊಳ್ತಾ ಬಂದಿದ್ದೀವಿ. ಆದಷ್ಟು ಒಂದು ಮೊಟ್ಟೆನ ಮರಿ ಮಾಡ್ಸೋಕ್ಕೆ ಇಷ್ಟಪಡಿ, ಯಾಕೆಂದರೆ ಅಕ್ಕಿ ಹೆಲ್ತಿಯಾಗಿ ಬರುತ್ತೆ. ಆಮೇಲೆ ಮೇನ್ ವಿಷಯ ಏನು ಅಂದರೆ ಎಲ್ಲ ಅಕ್ಕಿಗಳು ಅಂದರೆ ಪಟಗಳಿಗೆ ಡೈಲಿ ಕಡಲೆಕಾಳು ಕೊಡ್ಕೊತಾ ಬನ್ನಿ, ಒಂದು 10-15 ಕೊಡಿ, ಬೆಳಗ್ಗೆನೂ ಸಹ ಸಾಯಂಕಾಲನೂ ಕೊಡಿ. ಹಾಗೆ ಈ ದೊಡ್ಡ ಅಕ್ಕಿಗಳಿಗೆಲ್ಲ ವಾರಕ್ಕೆ 3 ಸಲಿನಾರ ಕೊಡಿ, ಅಕ್ಕಿಗಳು ಹೆಲ್ತಿಯಾಗಿರುತ್ತೆ. ಮಾಮೂಲಿ ಡೈಲಿ ರಾಗಿ ಏನು ಕೊಡ್ತೀರ ಎಲ್ಲ ಅಕ್ಕಿಗಳಿಗೂ ಕೊಡ್ಕೊತಾ ಬನ್ನಿ. ವೀಕ್ಲಿ ಮಾತ್ರ 2-3 ಸಲಿನಾರ ನೀವು ಕಡಲೆಕಾಳು ಕೊಡಲೇಬೇಕಾಗುತ್ತೆ, ಯಾಕೆಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ ಅದರಲ್ಲಿ. ಇಷ್ಟೇ ನೋಡಿ, ಇದನ್ನು ತಿಳಿಸ್ಕೊಟ್ಟಿದ್ದೀನಿ, ಇನ್ನೂ ಕೆಲವು ಮರಿಗಳಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಓಕೆ ನೋಡ್ಬೋದು, ಪಟಾಕಿ ಹೊಡಿತಾ ಇದ್ದಾರೆ, ವಾಯ್ಸೆಲ್ಲ ನೀಟಾಗಿ ಕೇಳಿಸುತ್ತೆ ಅನ್ಕೋತೀನಿ. ನೋಡ್ಬೋದು ಇಲ್ಲಿ ಸಬ್ಜಾ ಪಟ ಇದೆ ಆಳ್ಗಣ್ಣಕ್ಕೆ, ನೋಡ್ಬೋದು ಯಾವ ಥರ ಇದೆ ಅಂತ. ಇದು ಸಿಂಗಲ್ ಪಟನೇ ಆಗಿರೋದು ಆಲ್ಮೋಸ್ಟ್ ನಮ್ಮ ಗೂಡು. ಓಕೆ ಒಂದು ವಿಷಯ ತಪ್ಪು ಹೇಳ್ಬಿಟ್ಟಿದೆ, ಈ ಸಬ್ಜಾ ಪಟ ಇದೆಯಲ್ಲ ಇದು, ಮತ್ತು ಇಲ್ಲಿ ಕೆಳಗಡೆ ಓಡಾಡ್ತಿದೆಯಲ್ಲ ಏಕೆ ಇದು, ಅದರದ್ದು ಎರಡು ಒಂದರದೇ ಪಟ. ಅದು ಏನಾಗಿದೆ ಅಂದರೆ ಇದು ಮೊದಲನೇ ಮೊಟ್ಟೆ ಅಲ್ವಾ, ಇದಕ್ಕೆ ಸ್ವಲ್ಪ ಕಾವು ಜಾಸ್ತಿ ಕೊಟ್ಟು ಫುಡ್ ಎಲ್ಲ ಚೆನ್ನಾಗಿ ತಿನ್ನಿಸಿದೆ. ಮೊದಲನೇ ಪಟ ಚೆನ್ನಾಗಿ ಬಂದಿದೆ ನೋಡ್ಬೋದು, ಅದು ಸ್ವಲ್ಪ ವೀಕ್ ಆಗಿದೆ, ನಾನು ಆಗಲೇ ಸ್ವಲ್ಪ ತಪ್ಪು ಹೇಳಿದೆ, ಏನು ಬೇಜಾರು ಮಾಡ್ಕೊಬೇಡಿ, ಅದಕ್ಕೆ ಈಗ ಕರೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ಕೊಬೋದು ನೀವು, ಅದು ಸಹ ಅದು ವೀಕ್ ಆಗಿದೆ ಸ್ವಲ್ಪ, ಅದು ಕಡಲೆಕಾಳು ಎಲ್ಲ ಕೊಡ್ತಾ ಇದ್ದೀವಿ, ಅದು ತಿಂತಾ ಇದೆ. ಇದು ಅದ್ರ ಪಟನೇ ನೋಡ್ಬೋದು. ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅಕ್ಕಿ ಏನಾರ ಮೊಟ್ಟೆ ಇಕ್ಕಿದ್ರೆ, ಮೊದಲನೇ ಮೊಟ್ಟೆ ಇಕ್ಕರೆ ಅದನ್ನು ಎತ್ತಿ ಸಪ್ರೇಟ್ ಮಾಡ್ಕೊಳ್ಳಿ, ನಂಬರ್ ಬರ್ದೇ ಒಂದು ಅಕ್ಕಿ ಬಾಕ್ಸ್ ಒಳಗೆ ಏನಕ್ಕಾರ ಇಕ್ಕೊಳ್ಳಿ, ಇನ್ನೊಂದು ಮೊಟ್ಟೆ ಇಕ್ಕುತ್ತಲ್ಲ ಆಗ ಅದ್ರ ಜೊತೆನೆ ಇಕ್ಕಿ, ಆಗ ಎರಡಕ್ಕೂ ಒಂದೇ ಸಮ ಕಾವಾಗುತ್ತೆ, ಒಂದೇ ದಿವಸ ಹ್ಯಾಚ್ ಆಗುತ್ತೆ ಅದು, ಆಗ ಆರಾಮಾಗೆ ಮರಿಯಾಗುತ್ತೆ, ಈ ಥರ ತೊಂದರೆ ಆಗಲ್ಲ. ನೋಡ್ಬೋದು ಈ ಅಕ್ಕಿಗೂ ಆ ಅಕ್ಕಿಗೂ ತುಂಬ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೋಡಿ. ಅದು ಇನ್ನೂ ಕೂದಲು ಬೆಳೆದಿಲ್ಲ, ಇನ್ನೂ ಚಿಕ್ಕಗೆ ಒಂಥರ ಎಳೆ ಪಟ ಇರೋ ಥರ ಇದೆ ಅದು, ಅರೆ ವೀಕ್ ಆಗಿದೆ ಅದು. ಈ ಅಕ್ಕಿಗೆ ನೋಡ್ಬೋದು ಆಲೆ ರೆಕ್ಕೆ ಎಲ್ಲ ಬಂದು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇದೆ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಎರಡು ಮೊಟ್ಟೆ ಸಪ್ರೇಟ್ ಮಾಡ್ಕೊಳ್ಳಿ, ಒಂದು ಮೊದಲನೇ ಮೊಟ್ಟೆ ಇಕ್ಕಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೊಳ್ಳಿ, ಇನ್ನೊಂದು ಮೊಟ್ಟೆ ಇಕ್ಕಿದಾಗ ಇಕ್ಕಿ ಅದು ಕಾವು ಕೊಡಿಸಿ. ಈಗ ಬನ್ನಿ ಮಿಕ್ಕಿರ ಪಟಗಳನ್ನ ತೋರಿಸ್ತೀನಿ ನಿಮಗೆ. ಓಕೆ ಇದೊಂದು ಪಟ, ಇದು ನೋಡಬೇಕು, ಇದಿನ ಪಟ ಇನ್ನೂ ಅಡಲ್ಟ್ ಆಗಿಲ್ಲ, ಅಲ್ಲೇ ಆರಿಸ್ತಾ ಇದ್ದೀವಿ ಮನೆ ಮೇಲೆ, ಚೆನ್ನಾಗಿ ಟೈಮಿಂಗ್ ಕೊಡ್ತಾ ಇದೆ ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಓಕೆ ಇದ್ರ ಬ್ರೀಡ್ ಏನು ಅಂದರೆ, ಇದು ಚೀನಿ ಮತ್ತು ಕಪ್ಪು ಮಕ್ಸಿ ಜೊತೆ ಹಾಕಿರೋದು ನೋಡ್ಬೋದು ಇದು ಯಾವ ಥರ ಇದೆ ಅಂತ. ಇರೋ ಪ್ಯಾಟ್ರನ್ ನೋಡಿ, ಇದು ಒಳ್ಳೆ ಟೈಮಿಂಗ್ ಕೊಡ್ತಾ ಇದೆ ನೋಡೋಣ. ಈ ಸಲ ಟೂರ್ನಿಮೆಂಟ್ರಿಗೆ ಬಿಟ್ಟರಿಗೂ ಬಿಡ್ಬೋದು, ಎಲ್ಲ ಯಾವ ಅಕ್ಕಿ ಚೆನ್ನಾಗಿ ಆಡುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿನಲ್ಲಿ ನಿಮಗೆ ಟೂರ್ನಿಮೆಂಟ್ ವಿಡಿಯೋನ ನಿಮಗೆ ಲೈವ್ ಬಿಟ್ಟೇ ಬಿಡ್ತೀನಿ ನಾನು, ತಲೆ ಕೆಡಿಸ್ಕೊಳ್ಬಿಡಿ. ಯಾಕೆಂದರೆ ತುಂಬ ಜನ ಕಮೆಂಟ್ ಮಾಡಿರೋ ಬ್ರೋ ಲೈವ್ ಬಿಡಿ ಟೂರ್ನಿಮೆಂಟಿಗೆ ಬಿಡೋದಲ್ಲ, ಇಲ್ಲಾಂದರೆ ಟೂರ್ನಿಮೆಂಟ್ ದಿವಸ ಆಗಲಿಲ್ಲ ಅಂದ್ರೂ ಇಲ್ಲಿ ನಾವು ಅಕಸ್ಮಾತ್ ಏನಾದ್ರು ದಾವಡಿಲಿ ಅಕ್ಕಿ ಆರಿಸೋ ಟೈಮಲ್ಲೂ ನಿಮಗೆ ಬಂದು ಲೈವ್ ಬಿಡ್ತೀನಿ, ಹಾಗೆ ನೀವು ಆರಾಮ್ಸಾಗಿ ನೋಡ್ಕೊಬೋದು ಎಷ್ಟೊತ್ತು ಆಡುತ್ತೆ ಅನ್ನೋದು ನಿಮಗೆ ಪೂರ್ತಿ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಮಿಕ್ಕಿರೋ ಅಕ್ಕಿಗಳನ್ನ ಸಹ ತೋರಿಸ್ತೀನಿ ನಿಮಗೆ. ಓಕೆ ನೋಡ್ಬೋದು, ಇಲ್ಲೂ ಸಹ ಸ್ವಲ್ಪ ಗಂಡಕ್ಕಿಗಳು ಅಂದರೆ ಸಿಂಗಲ್ ಅಕ್ಕಿಗಳು ಇದೆ ನೋಡ್ಬೋದು, ಹಾಗೆ ಪಟಗಳು ಸಹ ಇದೆ ಕೆಳಗಡೆ ಇದೆಯಲ್ಲ. ಓಕೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೂ ಸಹ ಅಕ್ಕಿಗಳಿದೆ, ಸ್ವಲ್ಪ ಪಟಗಳಿದೆ, ಹಾಗೆ ಕೆಳಗಡೆ ಒಂದು ಜೊತೆ ಅಕ್ಕಿ ಇದೆ ನೋಡ್ಬೋದು. ಎಲ್ಲ ಟಾರ್ಚ್ ಇಕ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ, ಯಾಕೆಂದರೆ ಲೈಟ್ ಹಾಕಿದ್ದೀವಿ ನೋಡ್ಬೋದು, ಆದರೆ ಸ್ವಲ್ಪ ಕತ್ಲೆ ಇದೆಯಲ್ಲ ಒಳಗೆ, ಅದಕ್ಕೋಸ್ಕರ ಅಷ್ಟೇ ನೋಡ್ಬೋದು. ಎಲ್ಲ ಅಕ್ಕಿನೂ ಸಹ ನಿಮಗೆ ತೋರಿಸಿದ್ದೀನಿ ನೋಡಿ, ಪೂರ್ತಿ ಅಕ್ಕಿಗಳು ಸಹ ಇದೆ. ನಿಮಗೆ ಬೇಕಾದ್ರೆ ಭಾನುವಾರ ನಾನು ಲೈವ್ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.